ಎಲ್ರಿಗೂ ನಮಸ್ಕಾರ. ಇದೇನಪ್ಪ ಅಂಬರೀಷ್ ಅವರು ನಮಸ್ಕಾರ ಗಿಮಸ್ಕಾರ ಅಂತ ಹೇಳ್ತಾ ಇದ್ದಾರೆ? ಅವ್ರಿಗೆ ವಯಸ್ಸಾಯ್ತು ಅಂತ ಅನ್ಕೋಬೇಡಿ. ತುಂಬ ವರ್ಷಗಳ ನಂತರ ನಿಮ್ಮನ್ನೆಲ್ಲ ಈ ಪತ್ರದ ಮುಖಾಂತರ ಮಾತಾಡಿಸ್ಬೇಕು ಅನ್ನಿಸ್ತು. ಅದಕ್ಕೆ ಒಂದು ಕಾರಣನೂ ಇದೆ. ಹುಟ್ಟಿದ್ದು ಮಂಡ್ಯ, ಕುಡಿದಿದ್ದು ಕಾವೇರಿ ನೀರು ಅನ್ನೋ ಹಾಗೆ ಹುಟ್ಟಿದಾಗ ಅಮರನಾಥ್ ಆಗಿದ್ದ ನಾನು ಬೆಳೀತಾ ಬೆಳೀತಾ ನಿಮ್ಮ ಅಂಬರೀಷ್ ಆದೆ. ಪುಟ್ಟಣ್ಣನವರ ಜೈಲಿನ ಪಾತ್ರ ಮಾಡ್ತಾ ಮಾಡ್ತಾ ನನಗೆ ಗೊತ್ತಿಲ್ಲದ ನನ್ನೊಳಗೆ ಒಬ್ಬ ಪರಿಪೂರ್ಣ ಕಲಾವಿದ ಬೆಳೀತಾ ಹೋದ. ಹಿಂದಿನ 45 ವರ್ಷಗಳ ಕಾಲ ನೀವು ನನ್ನ ಮೇಲೆ ಇಟ್ಟ ಪ್ರೀತಿ ಅಭಿಮಾನದಿಂದ ನೀವು ನನಗೆ ಕೊಟ್ಟ ಬಿರುದು ರೆಬಲ್ ಸ್ಟಾರ್. ಇಷ್ಟಪಟ್ಟ ಹುಡುಗಿ ಜೊತೆ ಮುಂದೆ ಮದುವೆ ಆಯಿತು, ಮುದ್ದಾದ ಮಗ ಕೂಡ ಹುಟ್ಟಿದ. ಜೀವನ ನಿಧಾನವಾಗಿ ರಾಜಕೀಯದ ಕಡೆಗೆ ಹರಿಯಿತು. ಜನಸೇವೆಯನ್ನು ಮಾಡ್ತಾ ಬಂದೆ, ಹಾಗಂತ ಸಿನಿಮಾ ನಟನೆಯನ್ನೇನು ಬಿಟ್ಟಿರಲಿಲ್ಲ. ಚಿತ್ರರಂಗದ ಆತ್ಮೀಯರು, ಹಿತೈಷಿಗಳು, ಸ್ನೇಹಿತರ ಒತ್ತಾಯಕ್ಕೆ ಪ್ರೀತಿಗೆ ಸೋತು ಅಲ್ಲೊಂದು ಇಲ್ಲೊಂದು ಪಾತ್ರಗಳನ್ನು ಮಾಡ್ತಾ ಇದ್ದೆ. ಸಂತೋಷದ ಜೀವನ ಸಾಕ್ತಾ ಬಂತು. ಯಾವಾಗ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಇದ್ದೆ, ಆಗ ನನ್ನೊಳಗಿನ ಕಲೆ ಹಾಗೇ ಇತ್ತು. ಮಾತನಾಡಲು ಶುರು ಮಾಡಿದೆ, ಆಗ ಹುಟ್ಟಿಕೊಂಡಿದ್ದೆ ಈ ಚಿಡಪಡಿಕೆ, ಒಳ್ಳೆಯ ಪಾತ್ರಗಳನ್ನು ಮಾಡುವ ಚಿಡಪಡಿಕೆ, ವಯಸ್ಸಿಗೊಪ್ಪುವ ಪರಿಪೂರ್ಣವಾದ ಪಾತ್ರಗಳನ್ನು ಮಾಡುವ ಚಿಡಪಡಿಕೆ. ಹಿಂದಿನ ಮತ್ತು ಮುಂದಿನ ತಲೆಮಾರುಗಳೆರಡು ಒಪ್ಪುವ ಸಂದೇಶಾತ್ಮಕ ಪಾತ್ರಗಳನ್ನು ಮಾಡುವ ಚಿಡಪಡಿಕೆ. ಈ ಹಂತದಲ್ಲಿ ಜೊತೆಯಾದವನು ಮಗನಂತ ಗೆಳೆಯ ಸುದೀಪ್. ಇನ್ನೇನು ಇಬ್ಬರು ಸೇರಿಕೊಂಡು ನಿಮ್ಮ ಇಡೀ ಕುಟುಂಬದ ಜೊತೆ ಕುಳಿತು ನೋಡುವ ಚಿತ್ರ ಮಾಡುವುದಾಗಿ ನಿಶ್ಚಯ ಮಾಡಿದ್ದೀವಿ. ಇನ್ನೇನು ತಡ ಇಲ್ಲ, ಆದಷ್ಟು ಬೇಗ. ಏನಪ್ಪ ಇವನು ಬರೀ ಕಾಗದದಲ್ಲೇ ಕತೆ ಹೇಳ್ತಾ ಇದ್ದಾನೆ ಅನ್ಕೊಂಡ. ಇಷ್ಟೊತ್ತು ನೀವು ಕೇಳಿದ ಮಾತು ಅಮರನಾಥ್, ನಿಮ್ಮ ಪ್ರೀತಿಯ ಅಂಬಿಯಾಗಿ ಹೇಳ್ತೀನಿ ಕೇಳಿ. ನೀವೆಲ್ಲ ಥಿಯೇಟ್ರಿಗೆ ಬಂದು ನಮ್ಗೆ ಆಶೀರ್ವಾದ ಮಾಡಿ ಹೇಳಿದ್ ಕೇಳ್ತೀರಪ್ಪ, ಕೇಳಿಸ್ಕೊಂಡ್ರೆನಯ್ಯ. ಹೇಯ್, ಕೇಳಿಸ್ತಾ?